ನಮಸ್ಕಾರ ವೀಕ್ಷಕರೇ ಆಳ್ವಾಸ್ ನ್ಯೂಸ್ ಟೈಮ್ ಗೆ ಸ್ವಾಗತ ನಾನು ಪವಿತ್ರ ಇದೀಗ ಹೆಡ್ಲೈನ್ಸ್ ಮೂಡುಬಿದ್ರೆಯ ಘನತೆ ಹೆಚ್ಚಿಸಿದ ಆಳ್ವಾಸ್ ಸಂಸ್ಥೆ ಶಿಕ್ಷಣದೊಂದಿಗೆ ಕಲೆ ಸಾಹಿತ್ಯಕ್ಕೆ ವಿಶೇಷ ಕೊಡುಗೆ ದೇಶದೆಲ್ಲೆಡೆ ಮೊಳಗುತ್ತಿದೆ ಆಳ್ವಾಸ್ ಸಾಂಸ್ಕೃತಿಕ ತಂಡದ ಕಹಳೆ ಕರಾವಳಿಯ ಪ್ರಥಮ ಇಂಟರ್ಲಾಕ್ ಮಷಿನ್ ತಯಾರಿಕಾ ಘಟಕ ಜನರನ್ನ ಸೆಳೆಯುತ್ತಿದೆ ತಮ್ಮ ಕಾರ್ಯವೈಖರಿಯ ಮೂಲಕ ಇದು ಮೂಡುಬಿದ್ರೆಯ ಪರ್ಫೆಕ್ಟ್ ಮಷಿನ್ ನಾ ಕೈ ಚಳಕ 20 ವರ್ಷಗಳಿಂದ ಬಣ್ಣಗಳೊಂದಿಗೆ ಜೀವನ ಸಿಂಚನ ಸ್ಕೂಲ್ ಆಫ್ ಆರ್ಟ್ಸ್ ತರಬೇತಿ ಶಾಲೆಯ ನಿರ್ಮಾಣ ಇದು ಸುದಾ ಯೋಗೇಶ್ ನಾಯಕ್ ಅವರ ಕಲಾ ಬದುಕಿನ ಪಯಣ ಸೌದಿ ಅರೇಬಿಯಾದಲ್ಲಿ ಮಂಗಳವಾರ ನಡೆದ ಎಕ್ಸ್‌ಪರ್ಟಿಸ್ ಕಾಂಟ್ರಾಕ್ಟ್ ಕಂಪನಿಯ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವರನ್ನ ಸನ್ಮಾನಿಸಲಾಯಿತು ವಾನ್ಸ್ ಅಗೇನ್ ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಐ ರಿಕ್ವೆಸ್ಟ್ ಆಲ್ ಅವರ್ ಮ್ಯಾನೇಜ್ಮೆಂಟ್ ಅವರ್ ಚೇರ್ಮನ್ ಟು ಪ್ಲೀಸ್ ಎಸ್ಕಾರ್ಟ್ ಡಾಕ್ಟರ್ ಮೋಹನ್ ಆಳ್ವ ಆನ್ ದಿ ಸ್ಟೇಜ್ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಸೌದಿ ಅರೇಬಿಯಾ ಭಾರತದ ಜೊತೆಗೆ ಸಹೋದರ ಬಾಂಧವ್ಯವನ್ನು ಹೊಂದಿದೆ ಮತ್ತು ದೇಶದ ಯುವ ಪ್ರತಿಭೆಗಳಿಗೆ ಅವಕಾಶ ನೀಡಿದೆ ಸದಾ ಬೆಂಬಲಿಸುವ ಸೌದಿ ಅರೇಬಿಯಾದ ಪ್ರೀತಿಗೆ ನಾನು ಆಭಾರಿಯಾಗಿದ್ದೇನೆ ಎಂದರು ಜೊತೆಗೆ ಭಾರತ ಶಾಂತಿ ಸೌಹಾರ್ದತೆಗೆ ಹೆಸರಾದ ರಾಷ್ಟ್ರ ಈ ಪೈಕಿ ಕರಾವಳಿಯ ಜನ ಸಮಯ ಸೌಂದರ್ಯ ಮೌಲ್ಯ ಗೌರವಿಸಿಕೊಂಡು ಸುಸಂಸ್ಕೃತ ಜೀವನ ಸಾಗಿಸುತ್ತಿದ್ದಾರೆ ಎಲ್ಲೇ ಹೋದರೂ ಅವರ ಕಲೆ ಸಂಸ್ಕೃತಿ ಸಂಪ್ರದಾಯಗಳನ್ನು ಜಾಗತಿಕ ಮಟ್ಟಕ್ಕೆ ಪಸರಿಸುತ್ತಿದ್ದಾರೆ ಎಂದರು ಡಿಯರ್ ಫ್ರೆಂಡ್ಸ್ ವಿ ಇಂಡಿಯನ್ಸ್ especially Kannadigas and especially Mangaloreans are known for peace and living the life with adjustment to the fullest despite of caste and creed Mangaloreans are known for discipline and as they walk around the globe they always follow the culture and abide the rules and regulation of the place ಈ ಸಂದರ್ಭ ಎಕ್ಸ್‌ಪರ್ಟಿಸ್ ಕಾಂಟ್ರಾಕ್ಟ್ ಕಂಪನಿಯ ಅಧ್ಯಕ್ಷ ಫಾರಿಸ್ ಅಲ್ ಶಮರಿ ಹಾಗೂ ಉಪಾಧ್ಯಕ್ಷ ಕೆಎಸ್ ಶೇಖ್ ಉಪಸ್ಥಿತರಿದ್ದರು ಆಳ್ವಾಸ್ ಕಾಲೇಜಿನ ಸ್ನಾತಕೋತ್ತರ ಸಸ್ಯಶಾಸ್ತ್ರ ವಿಭಾಗದ ವತಿಯಿಂದ ಸತ್ಯ ಸಂಶೋಧನೆಯಲ್ಲಿ ಬ್ರೌನಿಯನ್ ಮತ್ತು ಟಿಂಡಾಲ್ ಅನ್ವೇಷಣೆ ಎಂಬ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ಆಳ್ವಾಸ್ ಕಾಲೇಜಿನ ಮುಖ್ಯ ವಿಜ್ಞಾನ ಅಧಿಕಾರಿ ಮತ್ತು ಸ್ನಾತಕೋತ್ತರ ಆಯುರ್ವೇದ ಔಷಧಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕ ಡಾಕ್ಟರ್ ಫರಾನ್ ಜಮೀರ್ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಜೈವಿಕ ತಂತ್ರಜ್ಞಾನದ ಕುರಿತು ಮಾಹಿತಿ ನೀಡಿದರು ಜೊತೆಗೆ ವಿದ್ಯಾರ್ಥಿಗಳಿಗೆ ನಿಮ್ಮನ್ನ ನೀವು ಪ್ರೋತ್ಸಾಹಿಸಿಕೊಳ್ಳಿ ಸ್ವಯಂ ಪ್ರೇರಣೆ ಬದುಕನ ಯಶಸ್ಸಿನ ಹಾದಿಯತ್ತ ಕೊಂಡೊಯ್ಯುತ್ತದೆ ಎಂದರು ಓಕೆ ಸೊ ದಿಸ್ ಐಡಿಯಾ ಹ್ಯಾಸ್ ಟು ಬಿ ಯು ನೋ ಪರ್ಸೀವ್ ರಿಮೆಂಬರ್ ಬಿಕಾಸ್ ದಿ ಐಡಿಯಾ ಹ್ಯಾಸ್ ಬೀನ್ ಬೋರ್ನ್ ಇನ್ ಯುವರ್ ಮೈಂಡ್ ಓಕೆ ಸೊ ಹೆನ್ಸ್ ಯುವರ್ ಬ್ರೈನ್ ಇಸ್ ವಿಲ್ ಆಕ್ಚುಲಿ ನರ್ಚರ್ ಯುವರ್ ಐಡಿಯಾ ಓಕೆ ಸೊ ಯುವರ್ ಐಡಿಯಾ ಇಸ್ ಯುವರ್ ಬ್ರೈನ್ ಚೈಲ್ಡ್ ಕಾರ್ಯಕ್ರಮದಲ್ಲಿ ಸ್ನಾತಕೋತ್ತರ ಸಸ್ಯಶಾಸ್ತ್ರ ವಿಭಾಗದ ಸಂಯೋಜಕ ಡಾಕ್ಟರ್ ಸುಕೇಶ್ ಐಕ್ಯುಎಸ್ಸಿ ಸಂಯೋಜಕ ಮತ್ತು ಸಸ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ರಾಜೇಶ್ ಉಪಸ್ಥಿತರಿದ್ದರು ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲಾ ಸಭಾಂಗಣದಲ್ಲಿ ಇಂಗ್ಲಿಷ್ ಮಾಧ್ಯಮ ಶಾಲೆಯ ವಿವಿಧ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಆಳ್ವಾಸ್ ಕಾಲೇಜಿನ ಸ್ನಾತಕೋತ್ತರ ಸಮಾಜ ಕಾರ್ಯ ವಿಭಾಗದ ಸಹ ಪ್ರಾಧ್ಯಾಪಕಿ ಡಾಕ್ಟರ್ ಮಧುಮಾಲಾ ಪ್ರತಿ ಮಗುವು ವಿಭಿನ್ನ ಪ್ರತಿಯೊಬ್ಬರಲ್ಲೂ ಪ್ರತಿಭೆ ಇರುತ್ತದೆ ಪೋಷಕರು ಹಾಗೂ ಶಿಕ್ಷಕರು ಮಗುವಿನ ಅಭಿರುಚಿ ಗುರುತಿಸಿ ಪ್ರೋತ್ಸಾಹ ನೀಡಬೇಕು ಇದು ಮಗುವಿನ ಭವಿಷ್ಯ ರೂಪಿಸುವಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಎಸ್ವಿಪಿ ಸಹಾಯಕ ಪ್ರಾಧ್ಯಾಪಕ ಧನಂಜಯ್ ಕುಂಬ್ಳೆ ಸಹಾಯಕ ಆಡಳಿತಾಧಿಕಾರಿ ರಾಜೇಶ್ ಕುಮಾರ್ ಶೆಟ್ಟಿ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಕಮಲಾ ಆನಂದ್ ಆಳ್ವಾಸ್ ಪೂರ್ವ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ವೀಣಾ ನಾಯಕ್ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಪ್ರಶಾಂತ್ ಬಿ ಉಪಸ್ಥಿತರಿದ್ದರು ಆಳ್ವಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಿಜಾರ್ ಆವರಣದಲ್ಲಿ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಔದ್ಯೋಗಿಕ ಮಾಹಿತಿ ಕುರಿತು ಕಾರ್ಯಾಗಾರ ನಡೆಯಿತು ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಮಾತನಾಡಿದ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ನ ಗ್ಲೋಬಲ್ ಹೆಡ್ ಡಾಕ್ಟರ್ ಇಎಸ್ ಚಕ್ರವರ್ತಿ ವಿದ್ಯಾರ್ಥಿಗಳು ಸ್ವತಂತ್ರವಾಗಿ ಯೋಚಿಸಿ ತಮ್ಮ ಆಸಕ್ತಿ ಕ್ಷೇತ್ರದಲ್ಲಿ ಮುಂದುವರಿಯಬೇಕು ಆಗ ಮಾತ್ರ ಸಾಧಕರಾಗಲು ಸಾಧ್ಯ ಎಂದರು ಅಂಡ್ ದಿ ಪರ್ಪಸ್ ಆಫ್ ಟೇಕಿಂಗ್ ದಟ್ ಡಿಜಿಟಲ್ ಇಮೇಜ್ ಪ್ರೊಸೆಸಿಂಗ್ ಆಸ್ ಮೈ ಸ್ಪೆಷಲೈಸೇಷನ್ ಇಸ್ ನಾಟ್ ಬೈ ಫೋರ್ಸ್ ಇಸ್ ನಾಟ್ ಬೈ ಡಿಸೈನ್ ಇಸ್ ಬೈ ವಾಂಟಿಂಗ್ ಕಾರ್ಯಕ್ರಮದಲ್ಲಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವ್ಯವಸ್ಥಾಪಕ ಟ್ರಸ್ಟಿ ವಿವೇಕ್ ಆಳ್ವ ಆಳ್ವಾಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಪೀಟರ್ ಫರ್ನಾಂಡಿಸ್ ಉಪಸ್ಥಿತರಿದ್ದರು
ಆಳ್ವಾಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಕಾಲೇಜಿನಲ್ಲಿ ಯುವ ಕಾರ್ಯನಿರ್ವಹಣಾ ಮಂಡಳಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಮಾತನಾಡಿದ ಡಿಟೈಲಿಂಗ್ ಡೆವಿಲ್ಸ್ ಕಾರ್ ಡಿಟೈಲಿಂಗ್ ಸರ್ವಿಸ್ನ ಮುಖ್ಯಸ್ಥೆ ಶಿಲ್ಪಾ ಗೋರ್ಪಡೆ, ಉದ್ಯಮಿಯಾಗಲು ಮಾರುಕಟ್ಟೆಯ ಬಗ್ಗೆ ಸೃಜನಾತ್ಮಕ ಚಿಂತನೆ ಹಾಗೂ ಯೋಜನೆಗಳನ್ನು ಹೊಂದಿರಬೇಕು. ಶಿಸ್ತುಬದ್ಧ ಯೋಜನೆಯನ್ನ ಮಾತ್ರ ಕಾರ್ಯರೂಪಕ್ಕೆ ತರಲು ಸಾಧ್ಯ. ಯುವ ಪೀಳಿಗೆಯಲ್ಲಿ ಸಾಕಷ್ಟು ಕೌಶಲಗಳಿವೆ, ಆದರೆ ಅದನ್ನು ಉಪಯೋಗಿಸುವ ಕಲೆ ಅವರು ಸಿದ್ಧಿಸಿಕೊಳ್ಳಬೇಕಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ವ್ಯವಸ್ಥಾಪಕ ಟ್ರಸ್ಟಿ ವಿವೇಕ್ ಆಳ್ವಾ, ಮಹಾರಾಜ್ ಗ್ರೂಪ್ಸ್ ಆಫ್ ಹೋಟೆಲ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೋಮಲ್ ಪ್ರಭು, ಯಂಗ್ ಇಂಡಿಯನ್ ಅಧ್ಯಕ್ಷೆ ಸಮೀಕ್ಷಾ ಶೆಟ್ಟಿ, ಉಪಾಧ್ಯಕ್ಷೆ ಸಲೋಮಿ ಲೋಬೋ ಮತ್ತು ನೋಡಲ್ ಅಧಿಕಾರಿ ತನ್ವಿ ರೈ ಮತ್ತು ಇತರರು ಉಪಸ್ಥಿತರಿದ್ದರು. ಆಳ್ವಾಸ್ನ ಮುಂಡುರ್ದೆಗುತ್ತು ಕೆ ಅಮರನಾಥ್ ಶೆಟ್ಟಿ ಸಭಾಂಗಣದಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡಿದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ, ಶಿಕ್ಷಣ ಬದುಕಿನ ಬಹುಮುಖ್ಯ ಹಂತ. ಪ್ರಸ್ತುತ ವಿದ್ಯಾರ್ಥಿಗಳಿಗೆ ಜಾಗತಿಕ ಮಟ್ಟದಲ್ಲಿ ಅವಕಾಶಗಳಿದ್ದು ಹಲವು ಸವಾಲುಗಳನ್ನು ಎದುರಿಸಬೇಕಾಗಿದೆ. ಹೀಗಾಗಿ ವಿದ್ಯಾರ್ಥಿಗಳು ದೇಶೀಯ ಚಿಂತನೆ ಹಾಗೂ ಅವಕಾಶಗಳನ್ನು ಮೀರಿ ಜಾಗತಿಕ ಮಟ್ಟದಲ್ಲಿ ಆಲೋಚಿಸಬೇಕಾಗಿದೆ ಎಂದರು. ಗ್ಲೋಬಲ್ ಚಿಂತನೆ ಅಷ್ಟು ಸುಲಭ ಸಾಧ್ಯ ಅಲ್ಲ. ಈಗ ನಿಮ್ಮಂಥ ಮಕ್ಕಳಿಗೆ ಒಂದು ಹಳ್ಳಿಯೇ ಒಂದು ಜಗತ್ತಿನಾಗಿ ಕಾಣ್ತಾ ಇದೆ. ನಿಮ್ಮ ಎಲ್ಲ ವಿಚಾರಗಳು ಗ್ಲೋಬಲ್ಗಳು, ಜಾಗತಿಕ ಮಟ್ಟದ ವಿಚಾರಗಳು. ಹೀಗಾಗುವಾಗ ನಮಗೆ ಗೊತ್ತಿರಬೇಕು, ನಮಗೆ ಅವಕಾಶವೂ ಗ್ಲೋಬಲ್ ಮಟ್ಟದ್ದು, ಸವಾಲುಗಳೂ ಗ್ಲೋಬಲ್ ಮಟ್ಟದ್ದು ಎಂಬುದು ನಮಗೆ ಗೊತ್ತಿರಬೇಕು. ಆಳ್ವಾಸ್ ಶಾಲೆಯ ಆಡಳಿತಾಧಿಕಾರಿ ಪ್ರೀತಮ್ ಕುಂದರ್, ಕೇಂದ್ರೀಯ ಶಾಲೆಯ ಪ್ರಾಂಶುಪಾಲರಾದ ಮೊಹಮ್ಮದ್ ಶಫಿ ಶೇಖ್, ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕ ಪ್ರಶಾಂತ್ ಭಟ್ ಹಾಗೂ ಆಳ್ವಾಸ್ ಇಂಗ್ಲಿಷ್ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕಿ ವಿಜಯ ಟಿ ಮೂರ್ತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಆಳ್ವಾಸ್ ಕಾಲೇಜಿನ ಸ್ನಾತಕೋತ್ತರ ಪತ್ರಿಕೋದ್ಯಮ ವಿಭಾಗದ ಅಭಿವ್ಯಕ್ತಿ ವೇದಿಕೆಯ ವತಿಯಿಂದ ಪುಟ ವಿನ್ಯಾಸ ಕುರಿತು ಕಾರ್ಯಾಗಾರ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಪ್ರಜಾವಾಣಿ ಹಾಗೂ ಡೆಕ್ಕನ್ ಹೆರಾಲ್ಡ್ ದಿನಪತ್ರಿಕೆಯ ಗ್ರಾಫಿಕ್ ಆರ್ಟಿಸ್ಟ್ ತಿಮ್ಮೇಶ್ ಮಲ್ಶೆಟ್ಟಿ ಮಾತನಾಡಿ, ಪತ್ರಿಕೋದ್ಯಮದ ವಿದ್ಯಾರ್ಥಿಗಳಿಗೆ ಅನೇಕ ಅವಕಾಶಗಳಿವೆ. ವರದಿಗಾರರಾಗಿ ಮಾತ್ರ ಹೋಗುವುದಲ್ಲದೆ ಎಡಿಟಿಂಗ್, ವಿಡಿಯೋಗ್ರಫಿ, ಗ್ರಾಫಿಕ್ ಡಿಸೈನಿಂಗ್ ಮುಂತಾದ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳಬೇಕು. ಪ್ರಸ್ತುತ ದಿನಪತ್ರಿಕೆಗಳಲ್ಲಿ ಸುದ್ದಿಗಳನ್ನ ಸೃಜನಶೀಲತೆಯಿಂದ ವಿನ್ಯಾಸ ಮಾಡಿ ಜನರಿಗೆ ವೇಗವಾಗಿ ತಲುಪುವಂತೆ ಮಾಡುತ್ತಾರೆ. ಈ ಕೆಲಸಗಳು ಕಾರ್ಯಗತವಾಗಬೇಕಾದರೆ ತಾಳ್ಮೆ ಅತಿ ಅಗತ್ಯ ಎಂದರು. ಬಟ್ ಎಲ್ಲರೂ ಎಡಿಟೋರಿಯಲ್ಗೆ ಬರ್ತಾರೆ, ಬಟ್ ಪತ್ರಿಕೋದ್ಯಮ ಇರೋದು ಬರೀ ಎಡಿಟೋರಿಯಲ್ ಅಷ್ಟೇ ಅಲ್ಲ ಸರ್, ಅದರಲ್ಲಿ ಪತ್ರಿಕೋದ್ಯಮದಿಂದ ಬಂದಿರೋಂಥವ್ರು ಬರಬೇಕು. ಜಾಹೀರಾತಲ್ಲೂ ವರ್ಕ್ ಮಾಡೋಂಗಿರ್ಬೇಕು, ಯಾಕೆಂದರೆ ಅದೆಲ್ಲ ನೀವು ಇಲ್ಲೇ ಓದಿ ಬಂದಿರ್ತೀರ. ಆಮೇಲೆ ಡಿಸೈನರ್ ಯಾರೂ ಆಗೋದೇ ಇಲ್ಲ, ಡಿಸೈನರ್ ತುಂಬ ಪೋಸ್ಟ್ಗಳು ಇದ್ದಾವೆ ಸರ್, ತುಂಬ ಜನ ಒದ್ದಾಡ್ತಾರೆ. ಕಾರ್ಯಕ್ರಮದಲ್ಲಿ ಸ್ನಾತಕೋತ್ತರ ಪತ್ರಿಕೋದ್ಯಮ ವಿಭಾಗದ ಸಂಯೋಜಕ ಪ್ರಸಾದ್ ಶೆಟ್ಟಿ, ಸಹ ಪ್ರಾಧ್ಯಾಪಕ ಶ್ರೀನಿವಾಸ್ ಹೊಡಿಯಾಳ್ ಹಾಗೂ ಇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಯಕ್ಷಗಾನದ ಭೀಷ್ಮ ಎಂದೇ ಖ್ಯಾತಿ ಪಡೆದ ಮೂಡುಬಿದ್ರೆಯ ಬಲಿಪನಾರಾಯಣ ಭಾಗವತರು ಅನಾರೋಗ್ಯದಿಂದ ಫೆಬ್ರವರಿ 16ರಂದು ಕೊನೆಯುಸಿರೆಳೆದರು. ಇವರು ಕಾಸರಗೋಡು ಜಿಲ್ಲೆಯ ಪಡ್ರೆ ಗ್ರಾಮದಲ್ಲಿ 1938ರ ಮಾರ್ಚ್ 13ರಂದು ಬಲಿಪ ಮಾಧವ್ ಭಟ್ ಮತ್ತು ತಾಯಿ ಸರಸ್ವತಿ ದಂಪತಿಗೆ ಜನಿಸಿದ್ದರು. ತೆಂಕುತಿಟ್ಟು ಯಕ್ಷಗಾನ ಪ್ರಕಾರದ ಮೇರು ಭಾಗವತರಾಗಿದ್ದ ಬಲಿಪರು 6 ದಶಕಗಳ ಕಲಾ ಸೇವೆಯಲ್ಲಿ ತೊಡಗಿಸಿಕೊಂಡವರು. ಹಾಗೆ ಕಟೀಲು ಮೇಳದ ಪ್ರಧಾನ ಭಾಗವತರಾಗಿ ನಿವೃತ್ತರಾಗಿದ್ದರು. ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ಸೇರಿದಂತೆ 100 ಪ್ರಶಸ್ತಿ ದೊರೆತಿವೆ. ಇವರ ಅಗಲಿಕೆಗೆ ಪ್ರಧಾನಿ ಮೋದಿ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಇದೀಗ ಆಳ್ವಾಸ್ ನ್ಯೂಸ್ ಟೈಮ್ನಲ್ಲಿ ಚಿಕ್ಕ ಬ್ರೇಕ್. ಬ್ರೇಕ್ನ ನಂತರ ಆಳ್ವಾಸ್ ನ್ಯೂಸ್ ಟೈಮ್ಗೆ ಮತ್ತೆ ಸ್ವಾಗತ. ಕಲೆ ಸಂಸ್ಕೃತಿ ನಮ್ಮ ಭಾರತೀಯ ಹಿರಿಮೆ, ಇದರ ಆಚರಣೆ ಭಾರತದಾದ್ಯಂತ ನಡೆಯುತ್ತಲೇ ಇರುತ್ತದೆ. ಭಾರತೀಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಾಂಕೇತಿಕವಾಗಿ ನಡೆಸಲು ಈ ಸಂಸ್ಥೆ ಸಜ್ಜಾಗಿದೆ. ಹಲವಾರು ಕಾರ್ಯಕ್ರಮಗಳನ್ನು ನೀಡಿ ಭಾರತೀಯ ಸಂಸ್ಕೃತಿಯನ್ನು ಜಗತ್ತಿಗೆ ಪರಿಚಯಿಸಿದ ಕೀರ್ತಿ ಈ ಸಂಸ್ಥೆಗಿದೆ.
ಅಷ್ಟಕ್ಕೂ ಇಂತಹ ಅದ್ಭುತ ನಿಲುವಿಗೆ ಕಾರಣವಾದ ಸಂಸ್ಥೆ ಯಾವುದು ಎಂದು ತಿಳಿಬೇಕಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಐತಿಹಾಸಿಕ ಪರಂಪರೆ ಹೊಂದಿರುವ ಮೂಡಬಿದ್ರೆ ಜೈನ ಕಾಶಿಯಾಗಿ ಜಗತ್ತಿನೆಲ್ಲೆಡೆ ಪ್ರಸಿದ್ಧಿ ಪಡೆದಿದೆ. ಬಿದಿರೆಯ ಘನತೆ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಿತಗೊಳ್ಳಲು ಇನ್ನೊಂದು ಕಾರಣವಿದೆ. ಅದೇ ಮೌಲ್ಯಯುತ ಶಿಕ್ಷಣದೊಂದಿಗೆ ಸಾಂಸ್ಕೃತಿಕ ಪ್ರಜ್ಞೆಯನ್ನ ವಿದ್ಯಾರ್ಥಿಗಳಲ್ಲಿ ಬೆಸೆಯುವ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ. ಮೂಡಬಿದ್ರೆಗೆ ವಿದ್ಯಾಕಾಶಿ ಎಂಬ ಹೆಗ್ಗಳಿಕೆ ತಂದುಕೊಟ್ಟ ಆಳ್ವಾಸ್ ಸಂಸ್ಥೆಯು ಮೌಲ್ಡಿಂಗ್ ಅ ಬೆಟರ್ ಟುಮಾರೋ ಎಂಬ ಧ್ಯೇಯ ವಾಕ್ಯದೊಂದಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಕ್ರೀಡೆ, ಸಾಹಿತ್ಯ, ಸಂಸ್ಕೃತಿ ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ವಿಶೇಷವಾದ ಉತ್ತೇಜನ ನೀಡುತ್ತಿದೆ. ಇಂದು ದೇಶ ವಿದೇಶಗಳು ಆಳ್ವಾಸ್ನತ್ತ ತಿರುಗಿ ನೋಡಲು ಕಾರಣ ಇಲ್ಲಿನ ವೈವಿಧ್ಯಮಯ ಸಾಂಸ್ಕೃತಿಕ ಶಿಕ್ಷಣ. ಸ್ವತಃ ಕಲಾವಿದರು ಆಗಿರುವ ಅಧ್ಯಕ್ಷ ಡಾಕ್ಟರ್ ಎಂ ಮೋಕನ್ ಆಳ್ವರ ಕನಸಿನ ಕೂಸು ಆಳ್ವಾಸ್ ನುಡಿಸಿರಿ ಹಾಗೂ ವಿರಾಸತ್, ಈ ಮೂಲಕ ಜಗತ್ತಿಗೆ ಆಳ್ವಾಸ್ ಸಾಂಸ್ಕೃತಿಕ ವೈಭವದ ಸವಿರುಚಿ ತಲುಪಿಸುವ ಅವರ ಯೋಜನೆ ನಿಜಕ್ಕೂ ವಿಶೇಷವಾಗಿ ಕಾಣುತ್ತದೆ. ಕಾಶ್ಮೀರದ ಕಣಿವೆಯಿಂದ ಕನ್ಯಾಕುಮಾರಿ ತೀರದವರೆಗೆ ಅದೆಷ್ಟೋ ಕಲೆ, ಸಂಸ್ಕೃತಿ, ಆಚಾರ ವಿಚಾರಗಳನ್ನ ಹೊತ್ತುಕೊಂಡ ನಾಡು ನಮ್ಮ ಭಾರತ. ಇಂತಹ ಕಲೆಗಳನ್ನ ಒಂದೇ ವೇದಿಕೆಯಲ್ಲಿ ಕಟ್ಟಿಕೊಡಬೇಕು, ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದಲ್ಲಿ ಹುಟ್ಟಿಕೊಂಡ ಆಳ್ವಾಸ್ ಸಾಂಸ್ಕೃತಿಕ ತಂಡ ತನ್ನದೇ ಶೈಲಿಯ ನೃತ್ಯ, ನಾಟಕ, ಸಾಹಸಮಯ ಚಟುವಟಿಕೆಗಳ ಮೂಲಕ ಅಪಾರ ಅಭಿಮಾನವನ್ನ ಗಳಿಸಿದೆ. ಆಳ್ವಾಸ್ ಸಾಂಸ್ಕೃತಿಕ ತಂಡದಿಂದ ಕರ್ನಾಟಕದ ಭರತನಾಟ್ಯ, ಮಣಿಪುರದ ಸ್ಟಿಕ್ ಡ್ಯಾನ್ಸ್, ಮಧ್ಯಪ್ರದೇಶ ಹಾಗೂ ರಾಜಸ್ಥಾನದ ಮಲ್ಲಕಂಬ, ಜಾನಪದ ನೃತ್ಯ ಪ್ರಕಾರವಾದ ಬಂಜಾರ, ಆಳ್ವಾಸ್ ದೀಮ್ಕಿಟ ಯಕ್ಷಗಾನ ಅಧ್ಯಯನ ಕೇಂದ್ರದಿಂದ ತೆಂಕು ಹಾಗೂ ಬಡಗುತಿಟ್ಟಿನ ಯಕ್ಷಗಾನ, ಗುಜರಾತ್ನ ದಾಂಡಿಯ, ಶ್ರೀಲಂಕಾದ ನೃತ್ಯ, ಆಳ್ವಾಸ್ ರಂಗ ಅಧ್ಯಯನ ಕೇಂದ್ರ ನಿರ್ದೇಶಿಸುವ ನಾಟಕಗಳು, ಪಶ್ಚಿಮ ಬಂಗಾಳದ ಪುರುಲಿಯೋ ನೃತ್ಯ, ಹೀಗೆ ದೇಶದ ವಿವಿಧ ಭಾಗಗಳ ನೃತ್ಯ ವೈವಿಧ್ಯಗಳನ್ನ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಿ ಪ್ರದರ್ಶಿಸುತ್ತಾರೆ. ಸಾಂಸ್ಕೃತಿಕ ಕಲೆ ಹಾಗೂ ಅನೇಕ ನೃತ್ಯ ಪ್ರಕಾರಗಳಲ್ಲಿ ಪರಿಣಿತಿ ಹೊಂದಿದ ವಿದ್ಯಾರ್ಥಿಗಳನ್ನ ಆಳ್ವಾಸ್ ಸಂಸ್ಥೆಯು ದತ್ತು ಸ್ವೀಕಾರ ಯೋಜನೆಯಡಿ ಉಚಿತ ಶಿಕ್ಷಣ ಹಾಗೂ ತರಬೇತಿ ನೀಡಿ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸುತ್ತಾರೆ. ಪ್ರಸ್ತುತ ಆಳ್ವಾಸ್ ಸಾಂಸ್ಕೃತಿಕ ತಂಡದಲ್ಲಿ 300 ಅಧಿಕ ದತ್ತು ಸ್ವೀಕೃತ ವಿದ್ಯಾರ್ಥಿಗಳಿದ್ದಾರೆ. ಇದುವರೆಗೆ ರಾಜ್ಯ, ದೇಶ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನೀಡಿ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅಷ್ಟೇ ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿಯವರ ಸಮ್ಮುಖದಲ್ಲಿ ಆಳ್ವಾಸ್ ಸಾಂಸ್ಕೃತಿಕ ತಂಡವು ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಿದ್ದಾರೆ. ಸಾಂಸ್ಕೃತಿಕ ತಂಡದಲ್ಲಿ ಪ್ರಾಥಮಿಕ ಶಾಲಾ ಮಕ್ಕಳಿಂದ ಸ್ನಾತಕೋತ್ತರ ವಿಭಾಗದ ವಿದ್ಯಾರ್ಥಿಗಳು ಪಾಲ್ಗೊಳ್ಳುತ್ತಾರೆ. ದೇಶ ವಿದೇಶದ ಜನರ ಮನಗೆಲ್ಲಬೇಕಾದರೆ ಸರಿಯಾದ ತರಬೇತಿಯ ಅವಶ್ಯಕತೆ ಇದ್ದು ಸಂಜೆಯ ಸಮಯವನ್ನ ವಿದ್ಯಾರ್ಥಿಗಳು ತರಬೇತಿಗಾಗಿ ಮೀಸಲಿಡಲಾಗುತ್ತಿದೆ. ಇನ್ನು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮಗಳನ್ನ ನೀಡಬೇಕಾದಲ್ಲಿ ದಿನಪೂರ್ತಿ ತಯಾರಿಯನ್ನ ಮಾಡಲು ಆಯಾ ವಿಭಾಗದ ಉಪನ್ಯಾಸಕರ ಸಹಕಾರವೂ ಇದೆ. ವಿದ್ಯಾರ್ಥಿಗಳು ತರಬೇತಿ ಪಡೆದ ಬಳಿಕ ಮೂಲ ಹೆಜ್ಜೆಗಳಿಗೆ ಕುತ್ತು ಬಾರದಂತೆ ನವ ಆವಿಷ್ಕಾರವನ್ನ ಮಾಡಿ ಹೊಸತನಕ್ಕೆ ಮುನ್ನುಡಿಯಾಗುತ್ತಾರೆ. ಇಷ್ಟೆಲ್ಲ ತಯಾರಿ ಮಾಡಿದ ಮೇಲೆ ಜನರ ಕಣ್ಮನ ತಣಿಸಲು ರಂಗು ರಂಗಿನ ಉಡುಪುಗಳ ಅವಶ್ಯಕತೆಯಂತೂ ಇದ್ದೇ ಇದೆ. ಈ ಉಡುಪುಗಳ ವೆಚ್ಚವನ್ನ ಸಾಂಸ್ಕೃತಿಕ ಕಲಾತಂಡವೇ ಭರಿಸುತ್ತದೆ. ಇನ್ನು ಸಾಂಸ್ಕೃತಿಕ ತಂಡದಲ್ಲಿ ಎಲ್ಲರಿಗೂ ಪ್ರಾಯಾತಿಪ್ರಿಯವಾಗಿರುವ ಪ್ರಕಾರವೆಂದರೆ ಮಲ್ಲಕಂಬ ಹಾಗೂ ಪುರುಳಿಯೋ.
ಮಲ್ಲಕಂಬ ಕಲೆಯು ನಶಿಸು ಹೋಗುವ ಸನ್ನಿಹಿತದಲ್ಲಿ ಆಳ್ವಾಸ್ ಸಂಸ್ಥೆ ಮಲ್ಲಕಂಬವನ್ನ ಬರೀ ಕ್ರೀಡೆಯಾಗಿ ಮಾತ್ರವಲ್ಲದೆ ಒಂದು ಕಲೆಯನ್ನಾಗಿ ಕಟ್ಟಿಕೊಡಬೇಕು ಎಂದು ಪಣತೊಟ್ಟು ಗ್ರಾಮೀಣ ಸೊಗಡನ್ನ ವಿಶ್ವದೆಲ್ಲೆಡೆ ಪಸರಿಸಿದೆ. ಆಳ್ವಾಸ್ ಸಾಂಸ್ಕೃತಿಕ ವೈಭವದಲ್ಲಿ ಸಭಿಕರನ್ನ ಕುಣಿದೇಳಿಸುವ ನೃತ್ಯ ಪ್ರಕಾರವೆಂದರೆ ಪುರುಳಿಯೋ. ಪಶ್ಚಿಮ ಬಂಗಾಲದಲ್ಲಿ ಒಂದು ಸಿಂಹ ಒಂದು ಕಾಟಿಯನ್ನ ಭೇಟಿಯಾಡುವಂತ ನೃತ್ಯವೇ ಪುರುಳಿಯೋ. ಆದರೆ ಆಳ್ವಾಸ್ ರಂಗ ಅಧ್ಯಯನ ಕೇಂದ್ರದ ನಿರ್ದೇಶಕ ಡಾಕ್ಟರ್ ಜೀವನ್ ರಾಮ್ ಸುಳ್ಯ ತಮ್ಮ ಅದ್ಭುತ ಪರಿಕಲ್ಪನೆಯ ಮೂಲಕ ಹತ್ತಾರು ಸಿಂಹಗಳು ಎರಡು ಕಾಟಿಯನ್ನ ಭೇಟಿಯಾಡುವಂತೆ ಮಾರ್ಪಾಡು ಮಾಡಿ ಕಲಾರಸಿಕರಿಗೆ ರಸದೌತಣವನ್ನ ಉಣಬಡಿಸಿದ್ದಾರೆ. ಅಭೂತಪೂರ್ವ ಸಾಧನೆಯನ್ನ ಮಾಡುತ್ತಾ ನಿರಂತರ ರಾಜ್ಯ ದೇಶ ಹಾಗೂ ವಿದೇಶಗಳಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸುತ್ತಿರುವ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಹೀಗೆ ಮುಂದುವರಿಯಲಿ, ಇನ್ನಷ್ಟು ಕೀರ್ತಿ ಸಂಸ್ಥೆಗೆ ಲಭಿಸಲಿ ಎಂಬುದು ನಮ್ಮ ಆಶಯ. ಹನ ಆಳ್ವಾಸ್ ನ್ಯೂಸ್ ಟೈಮ್ ವಿದ್ಯಾಗಿರಿ. ಸುಂದರ ಮನೆಯ ಮೆರುಕು ಹೆಚ್ಚಿಸುವಲ್ಲಿ ಅಂಗಳದ ಪಾತ್ರ ಮುಖ್ಯ. ಮನೆ ಹಾಗೂ ಬೃಹತ್ ಕಟ್ಟಡವನ್ನು ಆಕರ್ಷಿಸುವಲ್ಲಿ ಒಳಾಂಗಣದ ಜೊತೆ ಅಂಗಳದ ಕಡೆಗೂ ಗಮನ ಹರಿಸಬೇಕಾದದ್ದು ಅಗತ್ಯ. ಇಂದು ನೀವು ನೋಡಿರುವ ಹಾಗೆ ಎಲ್ಲೆಡೆ ಇಂಟರ್ಲಾಕ್ನಿಂದಲೇ ಮನೆ ಅಂಗಳವು ಚಂದ ಕಾಣಿಸುವುದು. ಈ ಇಂಟರ್ಲಾಕ್ ತಯಾರಿಕೆಗೆ ಹಲವು ಯಂತ್ರ ಅವಶ್ಯಕ. ಹಾಗಿದ್ರೆ ಈ ಯಂತ್ರವನ್ನು ತಯಾರಿಸುವುದು ಹೇಗೆ, ಈ ಪ್ರಕ್ರಿಯೆ ಯಾವ ಪ್ರಕಾರವಾಗಿ ನಡೆಯುತ್ತದೆ ಅನ್ನೋದನ್ನು ತಿಳಿಬೇಕಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಸಾಂಪ್ರದಾಯಿಕ ಸಮಾಜವು ಆಧುನಿಕ ಸಮಾಜವಾಗಿ ಪರಿವರ್ತನೆ ಹೊಂದಲು ಕೈಗಾರೀಕರಣದ ಕೊಡುಗೆ ಮಹತ್ವದ್ದು. ಆರ್ಥಿಕತೆಗೆ ಚೇತನ ನೀಡಿ ದೀರ್ಘಕಾಲೀನ ಅಭಿವೃದ್ಧಿ ಸಾಧನೆಗೆ ಕೈಗಾರಿಕೆಗಳು ಅತ್ಯಂತ ಅವಶ್ಯಕ. ಹಾಗಾಗಿ ಈ ಕ್ಷೇತ್ರದಲ್ಲಿ ಹಲವು ಅನ್ವೇಷಣೆ ನಡೆಯುತ್ತಲೇ ಇವೆ. ಹೌದು, ಮನೆ ಅಂಗಳವನ್ನು ಸಗಣಿ ಸಾರಿಸಿ ಸ್ವಚ್ಛವಾಗಿ ಇಟ್ಟುಕೊಳ್ಳುವ ಕಾಲವೊಂದಿತ್ತು. ಆದರೆ ಇದೀಗ ಎಲ್ಲೆಡೆ ಮನೆ ಹಾಗೂ ಬೃಹತ್ ಕಟ್ಟಡದ ಆವರಣ ಇಂಟರ್ಲಾಕ್ನಿಂದಲೇ ಚಂದ ಕಾಣಿಸುವುದು. ಈ ಇಂಟರ್ಲಾಕ್ ತಯಾರಾಗುವುದು ಯಂತ್ರದ ಮುಖೇನ. ಹಾಗೆ ಸಿದ್ಧತೆಗೂ ಹಲವು ಪ್ರತ್ಯೇಕ ಯಂತ್ರ ಅನಿವಾರ್ಯ. ಕರಾವಳಿಯಲ್ಲಿ ಪ್ರಥಮ ಹಾಗೂ ಏಕೈಕ ಇಂಟರ್ಲಾಕ್ ಮಷಿನ್ ತಯಾರಿಕಾ ಘಟಕ ಪರ್ಫೆಕ್ಟ್ ಮಷಿನ್. ಮೂಡುಬಿದ್ರೆಯ ಮಾಸ್ತಿಕಟ್ಟೆಯಲ್ಲಿರುವ ಕೈಗಾರಿಕಾ ಘಟಕ ಇಂಟರ್ಲಾಕ್ ಸಿದ್ಧತಾ ಯಂತ್ರ ತಯಾರು ಮಾಡಿ ವಿವಿಧೆಡೆ ಪೂರೈಕೆ ಮಾಡುತ್ತಿದೆ. ಮೂಡುಬಿದ್ರೆ ನಿವಾಸಿ ಕಿಶೋರ್ ಎನ್ನುವ ಯುವಕ 2009 ಪರ್ಫೆಕ್ಟ್ ಮಷಿನ್ಸ್ ಕೈಗಾರಿಕಾ ಉದ್ಯಮವನ್ನು ಸಣ್ಣ ಮಟ್ಟದಲ್ಲಿ ಪ್ರಾರಂಭಿಸಿದರು. ಇದು ಇಂದು ಕುಂದಾಪುರ, ಪುತ್ತೂರು ಸೇರಿ ಹಲವು ಕಡೆಯಿಂದ 150 ಅಧಿಕ ಗ್ರಾಹಕರನ್ನು ಹೊಂದಿದೆ. 2009 ಇದು ಸ್ಟಾರ್ಟ್ ಆಗಿದೆ. ಮೊದಲು ನಾವಲ್ಲಿ ಮೂಡುಬಿದ್ರೆಯಲ್ಲಿ ಅಲ್ಲಿ ಬೇರೆ ಫ್ಯಾಕ್ಟ್ರಿ ಇತ್ತು, ಆಮೇಲೆ ಇಲ್ಲಿ ಹೊಸತ್ತು ಮಾಡಿದ್ದು. ಈಗ ಇಲ್ಲಿ ಓಲೋ ಬ್ಲಾಕ್ ಇದ್ದು ಮಿಷಿನ್ ಮತ್ತು ಇಂಟರ್ಲಾಕ್ ಇದ್ದು ಮಿಷಿನ್ ಎಲ್ಲ ಇಲ್ಲಿ ರೆಡಿ ಮಾಡಿ ಕೊಡುವುದು ನಾವು. ಒಂದು 500-600 ಜಾಸ್ತಿ ಮಿಷಿನ್ ಎಲ್ಲ ಹೋಗಿದೆ ಇಲ್ಲಿ. ಶಿವಮೊಗ್ಗ, ಕುಂದಾಪುರ, ಉಡುಪಿ, ಚಿಕ್ಕಮಗಳೂರು, ಕೊಡಗು, ಶೃಂಗೇರಿ ಈ ಥರ ಎಲ್ಲ, ಕೊಪ್ಪಲ್ಲ ಈ ಥರ ಎಲ್ಲ ದೂರದೂರದವರಿಗೆಲ್ಲ ಮಿಷಿನ್ ಎಲ್ಲ ಹೋಗಿದೆ. ಯಂತ್ರ ತಯಾರಿಕೆಗೆ ಬೇಕಾಗುವ ಕಬ್ಬಿಣ ಹಾಗೂ ಇನ್ನಿತರ ಕೆಲವು ವಸ್ತುಗಳನ್ನಷ್ಟೇ ಬೇರೆ ಕಡೆಯಿಂದ ಆಮದು ಮಾಡಿಕೊಂಡರೆ ಉಳಿದ ಪ್ರಕ್ರಿಯೆಗಳೆಲ್ಲವೂ ಇಲ್ಲೇ ನಡೆಯುತ್ತದೆ. ಹೋಲೋ ಬ್ಲಾಕ್ಸ್ ಮತ್ತು ಇಂಟರ್ಲಾಕ್ ಅಂತಿಮ ಸಿದ್ಧತೆಗೆ ಡ್ರಮ್ಮರ್ ಮಿಕ್ಸರ್, ಪ್ಯಾನ್ ಮಿಕ್ಸರ್, ವಿಬ್ರೋ ಫಾರ್ಮಿಂಗ್ ಮಷಿನ್, ಅರ್ಥ್ ರ್ಯಾಮರ್, ಪವರ್ಸ್ ಕಟ್ಟಿಂಗ್ ಮಷಿನ್, ಹೀಗೆ 10 ಯಂತ್ರಗಳು ಅನಿವಾರ್ಯ. ಇದನ್ನು ಗುಂಪಿನಲ್ಲಿ ಒದಗಿಸುವ ಕೆಲಸವು ಈ ಘಟಕದಿಂದ ನೆರವೇರುತ್ತದೆ. ಅನ್ಯ ಸ್ಥಳದಿಂದ ರಫ್ತು ಮಾಡಿದ ಮೆಟಲ್ ಅನ್ನು ನಿರ್ದಿಷ್ಟ ಆಕೃತಿಗೆ ಕತ್ತರಿಸಿ ಅದಕ್ಕೊಂದು ರೂಪ ಕೊಟ್ಟು ವೆಲ್ಡಿಂಗ್ ಮಾಡಿ ವಿವಿಧ ತಂತ್ರಜ್ಞಾನ ಬಳಸಿ ಯಂತ್ರ ತಯಾರಿಸುತ್ತಾರೆ. ತದನಂತರ ಅಂತಿಮವಾಗಿ ಆಯ್ದ ಬಣ್ಣವನ್ನು ಬಳಿದು ಬೃಹತ್ ಆಕಾರದ ಯಂತ್ರವನ್ನು ಕ್ರೇನ್ ಸಹಾಯದಿಂದ ಲಾರಿಗೆ ಹಾಕಿ ಗ್ರಾಹಕರಿಗೆ ಸಾಗಿಸುತ್ತಾರೆ. ಮೊದಮೊದಲು ಯಂತ್ರದಿಂದ ತಯಾರಿಸಿದ ಇಂಟರ್ಲಾಕ್ ನೈಸರ್ಗಿಕವಾಗಿದ್ದು ಕೆಲ ಸಮಯದ ನಂತರ ಬಿರುಕು ಬಿಡುತ್ತಿದ್ದು ಗ್ರಾಹಕರನ್ನು ಚಿಂತೆಗೀಡಾಗುವಂತೆ ಮಾಡಿತ್ತು. ಈ ಬಗ್ಗೆ ಗಮನ ಹರಿಸಿದ ಪರ್ಫೆಕ್ಟ್ ಮಷಿನ್ಸ್ 2012 ಶ್ರೀಯ ಎನ್ನುವ ಹೆಸರಿನಡಿಯಲ್ಲಿ
ಇಂಟರ್ಲಾಕ್ ತಯಾರಿಕೆಗೆ ಬೇಕಾಗುವ ಸಾಮಗ್ರಿಗಳನ್ನು ಪೂರೈಕೆ ಮಾಡುವ ಹೆಜ್ಜೆ ಇಟ್ಟಿತ್ತು. ಈ ಪ್ರಕಾರವಾಗಿ ಕಾರ್ಯನಿರ್ವಹಿಸುತ್ತಾ ಗ್ರಾಹಕರಿಗೆ ಇಂಟರ್ಲಾಕ್ ತಯಾರಿಕೆಗೆ ಬೇಕಾದ ರಾಸಾಯನಿಕಗಳು, ಮರಳು, ಸಿಮೆಂಟ್, ಕಲರ್ ಆಕ್ಸೈಡ್ಸ್ ಹೀಗೆ ಪ್ರತಿ ವಸ್ತುಗಳನ್ನ ಪೂರೈಕೆ ಮಾಡಲಾಗುತ್ತಿದೆ. ಶ್ರೇಯಾ ಎಂಟರ್ಪ್ರೈಸಸ್ ಅಂತ ಇದು 2014 ಸಪ್ಲೈ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ನಾವು. ಆ್ಯಕ್ಚುಲಿ ನಾವು ಇಂಟರ್ಲಾಕ್ ಇದ್ದು ಕೆಮಿಕಲ್ಸ್, ಆಕ್ಸೈಡ್ಸ್ ಮತ್ತು ಅದಕ್ಕೆ ಬೇಕಾದ ಪಾಲಿಶ್, ಪಿ ವಿ ಸಿ ಮೌಲ್ಡ್ಸ್ ಇದನ್ನೆಲ್ಲ ಸಪ್ಲೈ ಮಾಡ್ತೀವಿ. ಆಲ್ಮೋಸ್ಟ್ 150 ಕಸ್ಟಮರ್ಸ್ ಇದ್ದಾರೆ. ಇದರಲ್ಲಿ ಕುಂದಾಪುರ ಆ ಕಡೆ ಎಲ್ಲ ಸಪ್ಲೈ ಮಾಡ್ತೀವಿ. ಈ ಕಡೆಯಿಂದ ಪುತ್ತೂರು, ವಿಟ್ಲ, ಆಲ್ಮೋಸ್ಟ್ ಮತ್ತು ಕಾಸರಗೋಡು ಆ ಕಡೆ ಎಲ್ಲ ಸಪ್ಲೈ ಮಾಡ್ತೀವಿ. ಕೈಗಾರಿಕೆ ಎಂದಾಕ್ಷಣ ತ್ಯಾಜ್ಯ ಸರ್ವೇ ಸಾಮಾನ್ಯ. ಆದರೆ ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಸಾಮಾಜಿಕ ಜವಾಬ್ದಾರಿಯನ್ನು ಅರಿತು ನೇರವಾಗಿ ಗುಜರಿಗೆ ವಿಲೇವಾರಿ ಮಾಡುತ್ತಾರೆ. ಈಗಾಗಲೇ ರಾಜ್ಯದ ವಿವಿಧ ಭಾಗಗಳಿಂದ ಯಂತ್ರಕ್ಕಾಗಿ ಹಲವು ಇಂಟರ್ಲಾಕ್ ಹಾಗೂ ಬ್ಲಾಕ್ ತಯಾರಿಕಾ ಕಂಪನಿಗಳು ಪರ್ಫೆಕ್ಟ್ ಮಷಿನ್ನ ಅವಲಂಬಿಸಿರುವುದು ಕೈಗಾರಿಕಾ ಘಟಕದ ಕಾರ್ಯವೈಖರಿ ಸೂಚಿಸುತ್ತದೆ. ಇದು ಹೀಗೆ ಮುಂದುವರೆದು ಇನ್ನಷ್ಟು ಗ್ರಾಹಕರನ್ನು ಸೆಳೆಯುವಂತಾಗಲಿ ಎನ್ನುವುದು ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ವಂದನಾ ಜೊತೆ ಪವಿತ್ರ, ಆಳ್ವಾಸ್ ನ್ಯೂಸ್ ಟೈಮ್, ಮೂಡುಬಿದ್ರೆ. ಇದೀಗ ಆಳ್ವಾಸ್ ನ್ಯೂಸ್ ಟೈಮ್ನಲ್ಲಿ ಚಿಕ್ಕ ಬ್ರೇಕ್. ಬ್ರೇಕ್ನ ನಂತರ ಆಳ್ವಾಸ್ ನ್ಯೂಸ್ ಟೈಮ್ಗೆ ಮತ್ತೆ ಸ್ವಾಗತ. ಚಿತ್ರಕಲೆಯು ಮಗುವಿನ ಮಾನಸಿಕ ಬೆಳವಣಿಗೆ ಅಭಿವೃದ್ಧಿಪಡಿಸಲು ಇರುವ ಸ್ವಾಭಾವಿಕ ಸಾಧನ. ಶಿಶುಗಳ ರಚನಾ ಸಾಮರ್ಥ್ಯದ ಬೆಳವಣಿಗೆ, ಭಾವಾಭಿವ್ಯಕ್ತಿ, ಕಲ್ಪನಾಶಕ್ತಿ ವರ್ಧಿಸುವುದಕ್ಕೆ ಇದು ಅವಕಾಶ ನೀಡುತ್ತದೆ. ಇದನ್ನು ಸಮರ್ಪಕವಾಗಿ ಅರಿತು ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ತರಬೇತಿ ಶಾಲೆಯ ಮೂಲಕ ಸೂಕ್ತ ಮಾರ್ಗದರ್ಶನ ನೀಡುತ್ತಿದ್ದಾರೆ ಈ ಕಲಾವಿದೆ. ಹಾಗಿದ್ರೆ ಯಾರು ಈ ಕಲಾವಿದೆ, ಇವರ ತರಬೇತಿ ಶಾಲೆ ಹೇಗೆ ಕಾರ್ಯನಿರ್ವಹಿಸುತ್ತಿದೆ ಅನ್ನೋ ಕುತೂಹಲ ನಿಮಗಿದೆಯಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಜಗತ್ತು ಈಗ ವರ್ಣಮಯವಾಗಿದೆ. ಮನೆಯನ್ನು ಚಂದ ಕಾಣಿಸುವಲ್ಲಿ ಬಣ್ಣಗಳ ಬಳಕೆ, ಕಲಾವಿದನ ಕಲೆಗೆ ಜೀವ ತುಂಬುವಲ್ಲಿ ಬಣ್ಣಗಳ ಪಾತ್ರ ಮಹತ್ವದ್ದು. ಹೀಗೆ ಹಲವಾರು ರೀತಿ ಬಣ್ಣಗಳು ನಮ್ಮ ಬದುಕಿನ ಒಂದು ಭಾಗವಾಗಿ ಬಿಟ್ಟಿದೆ. ಅದೇ ರೀತಿ ಇಲ್ಲೊಬ್ಬ ಮಹಿಳೆ ಬಣ್ಣಗಳನ್ನು ಉಪಯೋಗಿಸಿ ಚಿತ್ತಾರಗಳ ಕಂಪನ್ನು ಚೆಲ್ಲುತ್ತಿದ್ದಾರೆ. ಅವರೇ ಸುಧಾ ಯೋಗೇಶ್ ನಾಯಕ್. ಇವರು ಮಂಗಳೂರಿನ ಕೊಡಿಯಲ್ ಬೈಲ್ ಶಾರದಾ ಸ್ಕೂಲ್ ಸಮೀಪದವರು. 20 ವರ್ಷಗಳಿಂದ ಚಿತ್ರಕಲಾವಿದರಾಗಿ ಬಣ್ಣಗಳ ನಡುವೆ ಜೀವನವನ್ನು ಸಾಗಿಸುತ್ತಿದ್ದಾರೆ. 2016 ತಮ್ಮ ಮನೆಯ ಮಹಡಿಯ ಮೇಲೆ ಸಿಂಚನ ಕಲಾಶಾಲೆಯಲ್ಲಿ ತರಬೇತಿ ಶಾಲೆಯನ್ನು ತೆರೆದು ಭವಿಷ್ಯದ ಕಲಾವಿದರನ್ನು ಸೃಷ್ಟಿಸುತ್ತಿದ್ದಾರೆ. ಇವರ ಮನೆಯನ್ನು ಪ್ರವೇಶಿಸಿದರೆ ಸಾಕು, ವಿವಿಧ ರೀತಿಯ ಚಿತ್ರಪಟಗಳು ನಮ್ಮನ್ನು ಆಕರ್ಷಿಸುತ್ತದೆ. ಇವರೇ ಬಿಡಿಸಿ ಬಣ್ಣ ತುಂಬಿ ಗೋಡೆಯ ಮೇಲೆ ತೂಗಿ ಹಾಕಿದ ಕಥಕಳಿ ಚಿತ್ರ, ಆನೆಯ ಚಿತ್ರ, ಜರಿಯ ಚಿತ್ರ, ಕಣ್ಣಿಗೆ ಮುದ ನೀಡುವ ಹೂಗಳ ಚಿತ್ರ, ದೇವರ ಕೋಣೆಯ ನೇರ ಇರುವ ಸಾಯಿಬಾಬನ ಚಿತ್ರದ ಫೋಟೋ, ಡೈನಿಂಗ್ ಟೇಬಲ್ ಬಳಿ ಇರುವ ಚಿತ್ರಗಳು ಮನೆಯನ್ನು ಬಣ್ಣಗಳ ಲೋಕದಲ್ಲಿ ರಾರಾಜಿಸುವಂತೆ ಮಾಡಿದೆ. ಇನ್ನು ತರಬೇತಿ ಕೇಂದ್ರವನ್ನು ಪ್ರವೇಶಿಸುವ ಮೊದಲು ಸಾಲು ಸಾಲು ಮೆಟ್ಟಿಲುಗಳ ಗೋಡೆಯ ಮೇಲೆ ವಿವಿಧ ರೀತಿಯ ಚಿತ್ರಗಳು ಮಕ್ಕಳನ್ನು ಕೇಂದ್ರಕ್ಕೆ ಕೈಬೀಸಿ ಕರೆಯುವಂತಿದೆ. ವಿಶಾಲವಾದ ತರಬೇತಿ ರೂಮ್ ಸುತ್ತಲೂ ಕಿಟಕಿಗಳು, ತಂಪಾದ ಗಾಳಿಗೆ ಕಿವಿ ಇಂಪಾಗಿಸುತ್ತಾ ಮಕ್ಕಳು ಪಾಠ ಕಲಿಯುತ್ತಾರೆ. ಸಿಂಚನ ಕಲಾಶಾಲೆಯಲ್ಲಿ ಚಿನ್ನರ ಮನೆಯಂತೆ ಭಾಸವಾಗುತ್ತದೆ. ರಾಜಸ್ಥಾನಿ ಪೇಂಟಿಂಗ್, ಪುಷ್ಪಗಳ ಪೇಂಟಿಂಗ್, ಜಲಪಾತದ ಪೇಂಟಿಂಗ್, ಅನೇಕ ಪೇಂಟಿಂಗ್ಗಳ ಫೋಟೋಗಳು ಇಡೀ ರೂಮ್ ಸುತ್ತ ತುಂಬಿ ಹೋಗಿದೆ. ಬಳಸಿ ಬಿಸಾಡುವ ಬಾಟಲಿಗಳ ಮೇಲೆ ಇವರ ಕೈ ಚಳಕದಿಂದ ಕಲಾಕೃತಿಗಳು ಮೂಡಿದೆ. ಜೊತೆಗೆ ಸಿಡಿ ಕ್ಯಾಸೆಟ್ಗಳಲ್ಲಿಯೂ ಇವರು ಚಿತ್ರಗಳನ್ನು ಬಿಡಿಸಿದ್ದಾರೆ. ಈ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳೆಲ್ಲರೂ ಜೊತೆಗೂಡಿ ಒಟ್ಟಿಗೆ ಕಲಿತು ತಮ್ಮ ಚಿತ್ರಕಲೆಯಲ್ಲಿರುವ ಸೂಕ್ಷ್ಮತೆಗಳನ್ನು ಗಮನಿಸಿ ಪರಸ್ಪರ ಚರ್ಚಿಸುತ್ತಾರೆ. ಸುಧಾ ಅವರು ಮಕ್ಕಳಿಗೆ ಹೇಳಿಕೊಡುವ ಶೈಲಿ, ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಗಮನ ಕೊಡುವ ರೀತಿ, ಒಬ್ಬ ಗುರುವಿನ ಪಾಠದ ಜೊತೆಗಿನ ಪ್ರೀತಿ ಕಲೆಯ ಕಡೆ ಆಸಕ್ತಿಯನ್ನು ಇನ್ನಷ್ಟು ಗಟ್ಟಿಯಾಗಿಸಿದೆ. ಮಕ್ಕಳು ರೂಪಿಸಿದ ಚಿತ್ರಗಳಿಂದ ನಾನು ಕೂಡ ಪ್ರತಿದಿನ ಹೊಸ ಹೊಸ ಕಲಾಕೃತಿಗಳನ್ನು ಕಲಿಯಲು ಸ್ಫೂರ್ತಿಯಾಗಿದೆ ಎನ್ನುತ್ತಾರೆ ಸುಧಾ. 2016 ನಾನೊಂದು ಸಿಂಚನ ಸ್ಕೂಲ್ ಆಫ್ ಆರ್ಟ್ ಅಂತ ಹೇಳಿ ನಮ್ಮ ಮನೆಯಲ್ಲೇ ಒಂದು ಸ್ಕೂಲನ್ನು ಪ್ರಾರಂಭಿಸಿದೆ. ಅಲ್ಲಿ ಮಕ್ಕಳು ವಾಟರ್ ಕಲ್ಲರ್, ಅಕ್ರಿಲಿಕ್ ಕಲ್ಲರ್, ಅದರ ನಂತರ ಪೆನ್ಸಿಲ್ ಶೇಡಿಂಗ್, ವಾಟರ್ ಕಲ್ಲರ್ ಪೆನ್ಸಿಲ್, ಅದನ್ನೆಲ್ಲ ನಾನು ಹೇಳಿಕೊಡ್ತಾ ಇದ್ದೇನೆ.
ನನ್ನಲ್ಲಿ ತರಬೇತಿ ತಗೊಂಡು ಅವರು ಮುಂದಕ್ಕೆ ಒಳ್ಳೆ ಕಲಾವಿದರಾಗಬೇಕು ಅಂತ ಹೇಳಿ ನನ್ನದೊಂದು ಆಸೆ. ಮಕ್ಕಳು ಇಲ್ಲಿ ಚಿತ್ರ ಮಾಡುವಾಗ ಅವರ ಹತ್ರ ನಾನು ತುಂಬ ಕಲ್ತಿದ್ದೇನೆ. ಯಾಕೆಂದರೆ ಅವರೊಂದು ಚಿತ್ರ ಬಿಡಿಸುವುದಂತ ಹೇಳಿದರೆ ಒಂದು ಗೆರೆ ಮಾತ್ರ ಅಲ್ಲ, ಅದರ ಒಟ್ಟಿಗೂ ಅವರೊಂದು ಬಣ್ಣ ತುಂಬಿಸುವುದು, ಬಣ್ಣಗಳೊಟ್ಟಿಗೆ ಆಟ ಆಡೋದು, ಅದನ್ನೆಲ್ಲ ನೋಡುವಾಗ ನಾನು ಅವರೊಟ್ಟಿಗೆ ತುಂಬ ಕಲ್ತಿದ್ದೇನೆ ಅಂತೇಳಿ ನನಗೆ ಅನಿಸ್ತದೆ. ಇವರು ನಡೆಸುತ್ತಿರುವ ಸಿಂಚನ ಕಲಾಶಾಲೆಯಲ್ಲಿ ಮಕ್ಕಳಲ್ಲಿರುವ ಕಲೆಯನ್ನು ಗುರುತಿಸಿ ಅವರಿಗೆ ಬೇಕಾದ ಅಗತ್ಯ ಮಾರ್ಗದರ್ಶನ ನೀಡುತ್ತಿದೆ. ನಾವು ಇಲ್ಲಿ ಕಾಣಬಹುದಾದ ಡ್ರಾಯಿಂಗ್ ಪುಸ್ತಕದ ಪ್ರತಿಯೊಂದು ಪುಟದಲ್ಲಿಯೂ ಅರಳಿದ ಚಿತ್ರಗಳು ಸ್ವತಃ ಮಕ್ಕಳ ಕೈಯಲ್ಲಿ ಮೂಡಿ ಬಂದಿದೆ. ಧೃತಿ ಎಂಬ ವಿದ್ಯಾರ್ಥಿನಿ ಬಿಡಿಸಿದ ಕುದುರೆ ಚಿತ್ರವು ನೀಲಿಕಂಠನ ನೀಲಿ ಚಿತ್ರ, ಬೆಟ್ಟ ಗುಡ್ಡಗಳ ಚಿತ್ರ ವಿದ್ಯಾರ್ಥಿಗಳ ಆಸಕ್ತಿಯನ್ನು ತೋರಿಸುತ್ತದೆ. ಹಾಗೆಯೇ ಕಲೆಯಲ್ಲಿ ಮಕ್ಕಳ ಆಸಕ್ತಿಯನ್ನು ಉನ್ನತಿಗೊಳಿಸುವ ಉದ್ದೇಶದಿಂದ ಪ್ರಸಿದ್ಧ ಕಲಾವಿದರಿಂದ ಮಾರ್ಗದರ್ಶನ ಕೊಡಿಸುವ ಕೆಲಸವನ್ನು ಇವರು ಮಾಡುತ್ತಿದ್ದಾರೆ. ಸುಧಾ ಯೋಗೇಶ್ವರ ನನ್ನ ತುಂಬ ವರ್ಷದಿಂದ ಪರಿಚಿತರು, ಒಳ್ಳೆಯ ಕಲಾವಿದರು. ಸಿಂಚನ ಸ್ಕೂಲ್ ಆಫ್ ಆರ್ಟ್ಸ್ಗೆ ಆಗಾಗ ಬರ್ತಾ ಇದ್ದೇನೆ, ನಾನು ಮಕ್ಕಳೊಟ್ಟಿಗೆ ಬರೀತಾ ಇದ್ದೇನೆ. ಪ್ರತಿಯೊಂದು ಮಕ್ಕಳಲ್ಲಿ ಅದ್ಭುತವಾದ ಪ್ರತಿಭೆ ಇದೆ. ಪ್ರತಿಯೊಂದು ಮಕ್ಕಳಿಗೆ ನಾವು ಕ್ರಾಫ್ಟ್ ಹೇಳಿಕೊಡುವಾಗ ನಾವು ಕೂಡ ಅವರಿಂದ ಕಲಿಯುವಂಥ ಒಂದು ವಿಚಾರಗಳ ಸನ್ನಿವೇಶಗಳು ಅರ್ಥ ಆಗ್ತದೆ ನಮಗೆ. ಆದ ಕಾರಣ ಇಲ್ಲಿ ನಾನು ಆಗಾಗ್ಗೆ ಬಂದು ಮಕ್ಕಳಿಂದ ಕೂಡ ಕಲಿತು ಮಕ್ಕಳಿಂದ ಏನೋ ಒಂದು ಒಳಗಿದ ಅವರ ಗುಹ್ಯ ಪ್ರತಿಭೆಗಳನ್ನು ಬಾಹ್ಯತಕ್ಕೆ ತಂದು ನಾವು ಕೂಡ ಮಕ್ಕಳೊಟ್ಟಿಗೆ ಚಂದ ತಂದದಲ್ಲಿ ಬೆರೆದಾಡಿಕೊಳ್ತೇವೆ. ವಿದ್ಯಾರ್ಥಿಗಳ ಕಲಿಕೆಗೆ ಕೊರತೆ ಬಾರದಂತೆ ಸ್ವತಃ ಇವರೇ ತಮ್ಮ ಸ್ಕೂಲ್ ವತಿಯಿಂದ ಡ್ರಾಯಿಂಗ್ ಪುಸ್ತಕ, ಪೆನ್ಸಿಲ್, ಬಣ್ಣಗಳ ಡಬ್ಬಿಯನ್ನು ವಿತರಿಸುತ್ತಾರೆ. ಇದರಲ್ಲಿ ವಿದ್ಯಾರ್ಥಿಗಳು ಬೇಕಾದ ಬಣ್ಣಗಳನ್ನು ಆರಿಸಿ ತೆಗೆದುಕೊಳ್ಳುತ್ತಾರೆ. ಕಲೆಯನ್ನು ಹಂಚುವಲ್ಲಿ ಇವರ ನಿಷ್ಕಲ್ಮಶ ಮನಸ್ಸಿಗೆ ತಲೆಬಾಗುತ್ತಾ ಇವರ ತರಬೇತಿ ಕೇಂದ್ರವು ಇನ್ನಷ್ಟು ಮಕ್ಕಳಿಂದ ತುಂಬಿ ಪ್ರತಿಯೊಂದು ವಿದ್ಯಾರ್ಥಿಯಲ್ಲಿ ಕಲಾವಿದನನ್ನು ಕಾಣುತ್ತಾ ನಾವೆಲ್ಲರೂ ಇವರ ಜೊತೆ ಕೈ ಜೋಡಿಸೋಣ. ಸುಕನ್ಯಾ, ಆಳ್ವಾಸ್ ನ್ಯೂಸ್ ಟೈಮ್, ಕೊಡಿಯಲ್ಬೈಲ್. ಇವಿಷ್ಟು ಈ ವಾರದ ಸುದ್ದಿ. ಇನ್ನಷ್ಟು ಮಾಹಿತಿಗಾಗಿ ಆಳ್ವಾಸ್ ಎಜುಕೇಶನ್ ಫೌಂಡೇಶನ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.